ಟೈಗರಲ್ಲಿ ನಾನು ಮಾಡಿಲ್ದಿರೋ ತಪ್ಪಕ್ಕಾದೆ. ಇದರಲ್ಲಿ ಇಡೀ ಪ್ರಪಂಚನೇ ಕಾಯಬೇಕಾಯಿತು. 2 ವರ್ಷ ಕೋವಿಡ್, 2019 ಸ್ಟಾರ್ಟ್ ಆಗಿದ್ದ ಸಿನಿಮಾ ಇದು, 20 ರಿಲೀಸ್ ಆಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ 20 ಕೋವಿಡ್ ಬಂತು. ಶೂಟಿಂಗ್ನ ನಾವು ಹಂತಂತವಾಗಿ ಮುಗಿಸ್ಬೇಕಾಗಿ ಬಂತು. ಕ್ಯಾಬ್ ಚಾಲಕನಾಗಿ ಕನ್ನಡದಲ್ಲಿ ಯಾವುದು ಸಿನಿಮಾ ಬಂದಿರಲಿಲ್ಲ, ಕ್ಯಾಬ್ ಚಾಲಕರ ಬಗ್ಗೆ ಬಂದಿರಲಿಲ್ಲ. ಸೊ ಒಂದು ವರ್ಗ ಒಂದು ಸಿನಿಮಾಗೋಸ್ಕರ ಕಾಯ್ತಾ ಇರುತ್ತೆ, ನಮ್ಮನ್ನು ಗುರುತಿಸಲಿ ಅಂತ. ಅದು ಯಾವುದೇ ವರ್ಗ ಆಗಿರ್ಬೋದು. ಹಾಗಾಗಿ ಇದೊಂದು ಫಸ್ಟ್ ಟೈಮ್ ಇಂದ ಇಂಡಸ್ಟ್ರಿ ಆಗುತ್ತೆ. ರಿಸಲ್ಟು ಅಫ್ಕೋರ್ಸ್ ನಾವೆಲ್ಲರೂ ಪ್ರೇ ಮಾಡೋದೇ ಪಾಸಿಟಿವ್ ಆಗಿರಲಿ ಅಂತ, ಬಟ್ ಪ್ರಯತ್ನ ಹೊಸ ಅದು. ಹಾಗಾಗಿ ಎಲ್ಲೋ ಬೋರ್ಡ್ ಮಾಡಬೇಕು ಅನಿಸ್ತು. ಸಿನಿಮಾ ವಿಚಾರದಲ್ಲಿ ಮತ್ತೆ ಎಡವಬಾರ್ದು. ನೀವು ಕೇಳಿದ್ರಲ್ಲ ಈ ಪ್ರಶ್ನೆನ ಮತ್ತೆ ನೆಕ್ಸ್ಟ್ ಟೈಮ್ ನನ್ನ ಕೇಳಬಾರ್ದು. ಅದಕ್ಕೋಸ್ಕರ ಹೊಸ ಥರದ ಕತೆ, ಹೊಸ ಥರದ ಪ್ರಯತ್ನಕ್ಕೋಸ್ಕರ ಕಾಯ್ತಾ ಇದ್ದೆ. ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ ಯಾವಾಗ ಸಾಧ್ಯ ಅಂದರೆ, ಹೊಸ ಥರದ ಪ್ರಯತ್ನಗಳು ನಡೆದಾಗ, ಹೊಸ ಥರದ ಪಾತ್ರಗಳನ್ನ ನಾನು ನಟಿಸಿದಾಗ. ಕೆಲವು ಕಡೆ ಕಷ್ಟ ಆಯಿತು, ಏಕೆಂದರೆ ಕೆಲವು ಸ್ಲಮ್ಸಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಅವರ ಅಂದರೆ ಶೂಟಿಂಗ್ ಕಷ್ಟ ಆಯಿತು ಅಂತಲ್ಲ, ಅವರ ಜೀವನ ನೋಡಿ ಕಷ್ಟ ಆಯಿತು. ಕ್ಯಾಬ್ಸಲ್ಲಿ ಶೂಟ್ ಮಾಡಬೇಕಾದ್ರೆ ಕ್ಯಾಬ್ ಡ್ರೈವರ್ ಜೀವನ ನೋಡಿ ಕಷ್ಟ ಆಯಿತು. ಅಂದರೆ ನಾವು ಯಾವತ್ತೂ ನಮ್ಮ ಕಾರಲ್ಲಿ ನಮ್ಮ ಬೈಕಲ್ಲಿ ಓಡಾಡಿಕೊಂಡು ಇನ್ನೊಬ್ಬರ ಜೀವನನ ತಿರುಗೂ ನೋಡಲ್ಲ. ಇದಕ್ಕೆ ಕಂಪ್ಲೀಟ್ ಲೊಕೇಶನ್ಸು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ಮಿಡಲ್ ಕ್ಲಾಸ್ ಫ್ಯಾಮಿಲೀಸು, ಈ ಥರದ ಜಾಗದಲ್ಲಿ ನಾವು ಈ ಥರದ ಸರೌಂಡಿಂಗ್ಸಲ್ಲಿ ಶೂಟ್ ಮಾಡಿದ್ದು. ಕೆಲವು ಸಮಯದಲ್ಲಿ ನಾನು ಏನು ಬಾರ್ನ್ ರಿಚ್ ಅಲ್ಲ, ಇನ್ನೊಂದು ಅಲ್ಲ, ನಾನು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದವನು. ಸೊ ಅದನ್ನು ನೋಡಿದಾಗ ನಮಗೂ ಅದು ಜ್ಞಾಪಕ ಆಗ್ತಾಯಿರುತ್ತೆ, ಈ ಟೈಮಲ್ಲಿ ಹೆಂಗಿತ್ತಲ್ಲ, ಎಷ್ಟು ಕಷ್ಟ ಆಯಿತು ಅಂತ. ಆ ಮಕ್ಕಳುಗಳನ್ನ ನೋಡಿದಾಗ ಬೇಜಾರಾಗುತ್ತೆ. ಸೊ ಆ ಥರದ್ದು ಈ ಶೂಟಿಂಗ್ ಟೈಮಲ್ಲಿ ಕೆಲವು ವಿಚಾರಗಳು ತುಂಬ ಕನೆಕ್ಟ್ ಆಯ್ತು ನನಗೆ. ಅಫ್ಕೋರ್ಸ್ ಸಿನಿಮಾ ನೀವು ನೋಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಸೀನುವೆ ನೀವು ಕಣ್ಮುಂದೆ ನೋಡ್ದಂಗೆ ಅನಿಸ್ತಿರುತ್ತೆ, ಅಥವಾ ಯಾರೋ ಪಕ್ಕದಲ್ಲಿರೋರು ಹೇಳ್ದಂಗೆ ಅನಿಸ್ತಿರುತ್ತೆ, ಇಲ್ಲ ಯಾವುದೋ ನ್ಯೂಸಲ್ಲಿ ನೋಡ್ದಂಗೆ ಅನಿಸ್ತಿರುತ್ತೆ, ಇಲ್ಲ ಯಾವುದೋ FM ಕೇಳ್ದಂಗೆ ಅನಿಸ್ತಿರುತ್ತೆ. ಈ ಥರದ ಇನ್ಸಿಡೆಂಟ್ಸ್ಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ನ ಹೇಗೆ ಕೊಡ್ಬೋದು, ಅದರಲ್ಲಿ ಸಮಾಜ ಬದಲಾವಣೆ ಹೇಗಾಗ್ಬೋದು, ಈ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿರುವಂಥ ಸಿನಿಮಾ ಎಲ್ಲೋ ಬೋರ್ಡ್.